ಪಿಡಬ್ಲ್ಯೂ ಡಿ ಕಾಂಟ್ರಾಕ್ಟರ್ ಮನೆಯೊಂದರಲ್ಲಿ 100 ರಿಂದ 300 ಕೋಟಿ ಹಣ ಇದೆ. ಅದು ಕೂಡ ಅವರ ಮನೆಯ ಬೆಡ್ರೂಮಿನ ಕೆಳಗಡೆ ಇರುವಂತಹ ಟೈಲ್ಸಿನ ಕೆಳಗಡೆ ಇಡಲಾಗಿದೆ ಅಂದರೆ ನೀವು ನಂಬ್ತೀರಾ? ನೀವು ನಂಬ್ತೀರೋ ಇಲ್ವೋ ಗೊತ್ತಿಲ್ಲ, ಆದರೆ ಕಳ್ಳರ ಗುಂಪೊಂದು ಇದನ್ನೇ ನಂಬಿ ಮನೆಗೆ ಸ್ಕೆಚ್ ಹಾಕಿ ದರೋಡೆಗೆ ಇಳಿದಂತಹ ಪ್ರಕರಣ ನಮ್ಮ ಮಂಗಳೂರಲ್ಲಿ ನಡೆದಿದೆ. ಸೊ ದೇವರ್ ಆಲ್ ಥಿಂಕಿಂಗ್ ದಟ್ ಮಾಸ್ಟರ್ ಬೆಡ್ರೂಮಲ್ಲಿ ಕಾಟ್ ಕೆಳಗಡೆ ಒಂದು ಟೈಲ್ ತೆಗೆದಿದ್ರೆ ಒಂದು 300 ಕ್ರೋಡ್ ಕ್ಯಾಶ್ ಕೂಡ ಸಿಗ್ಬೋದು. ಅದಕ್ಕಾಗಿ ಅವರು 6 ತಿಂಗಳಿಂದ ಸಂಚು ಮಾಡ್ತಾ ಇದ್ರು. ಹಣ ತೆಗೆದುಕೊಂಡು ಹೋಗಲು ಕಳ್ಳರ ಗುಂಪು ರಾಶಿ ರಾಶಿ ಗೋಣಿಗಳನ್ನೇ ತಂದಿದ್ದರು. 4 ವರ್ಷದಿಂದ ಮನೆಯಲ್ಲಿ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿಯೊಬ್ಬ ತನ್ನ ಮನೆಯ ಮಾಲೀಕನ ವಿರುದ್ಧವೇ ಕಣ್ಣ ಹಾಕಿದ ಪ್ರಕರಣ ಇದು. ಮಲಯಾಳಂ ನಟ ಮಮ್ಮುಟ್ಟಿ ಅಭಿನಯದ ಕಣ್ಣೂರ್ ಸ್ಕ್ವಾಡ್ ಸಿನಿಮಾ ಏನಿದೆ ಆ ಸಿನಿಮಾದ ಕಥೆಗೂ ಮೀರಿಸುವ ಪ್ರಕರಣ ಇದು. ಈ ಒಂದು ಪ್ರಕರಣದಲ್ಲಿ ಕಳ್ಳರು ಮನೆಗೆ ಸಂಚು ಹಾಕಿದ್ದು ಹೇಗೆ, ಪೊಲೀಸರು ತನಿಖೆಯ ಮೂಲಕ ಅವರನ್ನ ಬಂಧಿಸಿದ್ದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಇದೇ ಥರದ ವಿಡಿಯೋಗಾಗಿ ವಾರ್ತಾಭಾರತಿಯನ್ನು ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಈ ಕೇಸ್ ಯಾವಾಗ ರಿಪೋರ್ಟ್ ಆಯಿತು ಆವಾಗ ನಮಗೆ 1% ಕ್ಲೂ ಇರಲಿಲ್ಲ. ಇಟ್ ವಾಸ್ ಅ ಬ್ಲೈಂಡ್ ಕೇಸ್ ಆ್ಯಂಡ್ ಸಿನ್ಸ್ ದ ವಿಕ್ಟಿಮ್ ಇಸ್ ವೆಲ್ ನೋನ್ ತುಂಬ ನಮ್ಮಲ್ಲಿ ಒಂದು ಪ್ರೆಷರ್ ಇತ್ತು ದಟ್ ಇಟ್ ಹ್ಯಾಸ್ ಟು ಬಿ ಡಿಟೆಕ್ಟೆಡ್ ಅಟ್ ಎನಿ ಕಾಸ್ಟ್. 2 ವಾರದ ಹಿಂದೆ ಅಂದರೆ ಜೂನ್ 21 ರಾತ್ರಿ 8 ಗಂಟೆ ಆಸುಪಾಸಿಗೆ ಕಳ್ಳರ ಗುಂಪೊಂದು ಮಂಗಳೂರಿನ ಉಳಾಯಿಬೆಟ್ಟುವಿನಲ್ಲಿರುವಂತಹ PWD ಕಾಂಟ್ರಾಕ್ಟರ್ ಪದ್ಮನಾಭ್ ಕೋಟ್ಯಾನ್ ಅವರ ಮನೆಯ ಮೇಲೆ ಕಳ್ಳತನಕ್ಕೆ ಇಳಿತಾರೆ. ಕಳ್ಳತನ ಮಾಡುವಾಗ ಮನೆಯಲ್ಲಿದ್ದವರನ್ನ ಕೈಕಾಲು ಕಟ್ಟಿ ಮನೆಯಲ್ಲಿದ್ದ ಚಿನ್ನಾಭರಣ ಮತ್ತು 9 ಲಕ್ಷ ಹಣವನ್ನು ದೋಚುತ್ತಾರೆ. ವಿಪರ್ಯಾಸ ಏನಂದರೆ ಕೋಟಿ ಕೋಟಿ ಹಣದ ಆಸೆಯಿಂದ ಕಳ್ಳತನಕ್ಕೆ ಇಳಿದ ಕಳ್ಳರಿಗೆ ಸಿಕ್ಕಿದ್ದು ಲಕ್ಷಾಂತರ ರು ಮಾತ್ರ. ಈ ಒಂದು ಪ್ರಕರಣ ಮಂಗಳೂರಿನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. 3 ತಂಡಗಳಿಗೆ ರಚನೆ ಮಾಡಿದ್ದೀವಿ, ಯಾಕೆಂದರೆ ಒಂದು ತೀರಾ ಒಂದು ಸೆನ್ಸಿಟಿವ್ ಕೇಸ್, ಒಂದು ಲಾಂಗ್ ಗ್ಯಾಪ್ ನಂತರ ಈ ರೀತಿ ಸಿಟಿಯಲ್ಲಿ ಒಂದು ಡಕೆತಿ ಪ್ರಕರಣ ದಾಖಲಾಗಿತ್ತು. ಪೊಲೀಸರು ತಕ್ಷಣ 3 ಗುಂಪಾಗಿ ವಿಭಾಗವಾಗಿ ಈ ಒಂದು ಪ್ರಕರಣವನ್ನು ಭೇದಿಸಲು ಸಜ್ಜಾಗ್ತಾರೆ. ಮೊದಲಿಗೆ ಕುಟುಂಬಸ್ಥರನ್ನು ಮಾತಾಡಿಸಿದ ಪೊಲೀಸರಿಗೆ ಕೃತ್ಯ ಮಾಡಿದವರು ಹಿಂದಿ ಭಾಷೆಯಲ್ಲಿ ಮಾತನಾಡ್ತಾ ಇದ್ರು ಎನ್ನುವುದು ತಿಳಿದು ಬರುತ್ತೆ. ತದನಂತರ CCTV ಮತ್ತು ಸ್ಥಳೀಯರನ್ನು ಮಾತಾಡಿಸಿದ ಪೊಲೀಸರಿಗೆ ಕೃತ್ಯಕ್ಕೆ ಬಳಸಿದ ಕಾರಿನ ಬಗ್ಗೆ ಮಾಹಿತಿ ಸಿಗುತ್ತೆ. ಇನ್ನು ಈ ಕಾರಿನ ಬಗ್ಗೆ ಮಾಹಿತಿ ಹೆಚ್ಚಿನ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಿದಾಗ ಈ ಕಾರು ಮಂಗಳೂರಿನಿಂದ ತಲಪಾಡಿ ಮಾರ್ಗವಾಗಿ ಕೇರಳಕ್ಕೆ ಹೋಗಿರೋದು ತಿಳಿದು ಬರುತ್ತೆ. ಇನಿಷಿಯಲಿ ನಮಗೆ ಮಾಹಿತಿ ಇತ್ತು ದಟ್ ಅವರೆಲ್ಲ ಹಿಂದಿ ಭಾಷೆ ಬಳಕೆ ಮಾಡ್ತಾಯಿದ್ರು ಮತ್ತು ಸೊ ಮೊದಲೇ ನಾವು ಆ ಡೈರೆಕ್ಷನಲ್ಲಿ ಕೆಲಸ ಮಾಡಿದ್ವಿ. ನಂತರ ಸ್ವಲ್ಪ ನಾವು ಇನ್ನೂ ಸ್ವಲ್ಪ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡುವಾಗ ನಮಗೆ ಗೊತ್ತಾಯಿತು ದಟ್ ವಾಸ್ ದೇರ್ ಟು ಮಿಸ್ಗೈಡ್ ಅಸ್. ಇವರು ಅನ್ನ ಸ್ವಂತ ಎನ್ನುವ ಬಳಕೆ ಮಾಡಿ ಆಫ್ಟರ್ ಥೆಫ್ಟ್ ದೇ ಲೆಫ್ಟ್ ಟುವರ್ಡ್ಸ್ ಅನ್ನ ಕೇರಳ ತಲ್ಪಾಡಿ ಬಾರ್ಡರಿಂದ ಟುವರ್ಡ್ಸ್ ಕೇರಳ ಹೋಗಿದ್ದು ಸೇಮ್ ಡೇ. ಏನು ಕಾರು ಕೇರಳ ಭಾಗಕ್ಕೆ ಹೋಗುತ್ತೆ ಆಗ ಪೊಲೀಸರಿಗೆ ಗೊತ್ತಾಗುತ್ತೆ, ಏನು ಹಿಂದಿ ಭಾಷೆಯಲ್ಲಿ ಮಾತನಾಡಿದ್ದು ನಮ್ಮ ತನಿಖೆಯ ದಾರಿ ತಪ್ಪಿಸುವ ಉದ್ದೇಶದಿಂದ ಅಂತ. ತದನಂತರ ಹೆಚ್ಚಿನ CCTV ಫುಟೇಜ್ ಅನ್ನು ನೋಡಿದಂತಹ ಪೊಲೀಸರು ಕಾರಿನ ಒಳಗಡೆ ವಸಂತ ಎನ್ನುವ ವ್ಯಕ್ತಿಯನ್ನು ಪತ್ತೆ ಹಚ್ಚುತ್ತಾರೆ. ಈ ವಸಂತ ಎನ್ನುವರು PWD ಕಾಂಟ್ರಾಕ್ಟರ್ ಪದ್ಮನಾಭ್ ಕೋಟ್ಯಾನ್ ಅವರ ಮನೆಯಲ್ಲಿ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ. ಕಳೆದ 4 ವರ್ಷದಿಂದ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದ ಈ ವ್ಯಕ್ತಿಗೆ ಮನೆಯ ಒಳಗಡೆ ಮತ್ತು ಹೊರಗಡೆ ಸಂಪೂರ್ಣ ಸ್ವತಂತ್ರ ಇತ್ತು. ಇದನ್ನೇ ಸದುಪಯೋಗ ಪಡಿಸಿಕೊಂಡ ಈ ವಸಂತ ತನ್ನ ಸ್ನೇಹಿತನಾದ ಬೇಕರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ರಮೇಶನ ಬಳಿ ತನ್ನ ಯಜಮಾನನ ಬಳಿ ಇರುವಂತಹ ಅಪಾರ ಆಸ್ತಿಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದ. ಬೇಕರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ರಮೇಶ, ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದ ವಸಂತ, ಈ ಇಬ್ಬರೂ ಸೇರಿ ಪದ್ಮನಾಭ ಕೋಟ್ಯಾನ್ ಅವರ ಮನೆಯಲ್ಲಿರುವ ಆಸ್ತಿಯ ಮೇಲೆ ಕಣ್ಣಾಕಿದ್ರು. ಆವಾಗ ಪದ್ಮನಾಭ ಕೋಟ್ಯಾನ್ ಅವರಲ್ಲಿರುವಂತಹ ಆಸ್ತಿಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಬೇಕರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ರಮೇಶ, ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದಂತಹ ವಸಂತ, ಈ ಇಬ್ಬರಿಗೂ ಕೂಡ ಹಣದ ಅವಶ್ಯಕತೆ ಬರುತ್ತೆ. PWD ಕಾಂಟ್ರಾಕ್ಟರ್ ಪದ್ಮನಾಭ ಕೋಟ್ಯಾನ್ ಅವರ ಮನೆಯಲ್ಲಿರುವ ಅಪಾರ ಆಸ್ತಿಯ ಬಗ್ಗೆ ಇವರಿಗೆ ಗೊತ್ತಿರುತ್ತೆ. ಅದಕ್ಕಾಗಿ ಇವರು ರಮೇಶನ ಸಹಚರ ಆಗಿರುವಂತಹ ರೇವಣ್ ಡಿಸೋಜಾ ಅವರನ್ನು ಬಳಸಿಕೊಳ್ತಾರೆ. ರೇವಣ್ ಡಿಸೋಜಾ ಮಂಗಳೂರಿನಲ್ಲಿ ಮೇಸ್ತ್ರಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ. ಈ ಮೂವರು ಸೇರಿಕೊಂಡು PWD ಕಾಂಟ್ರಾಕ್ಟರ್ ಪದ್ಮನಾಭ ಕೋಟ್ಯಾನ್ ಅವರ ಮನೆಯಲ್ಲಿದ್ದಂತಹ ಆಸ್ತಿಯನ್ನು ಲೂಟಿ ಮಾಡಲು ಮೊದಲಿಗೆ ಸಂಚು ರೂಪಿಸ್ತಾರೆ. ಒಬ್ಬ ಸ್ಥಳೀಯವರು ರೇವಣ್ ಡಿಸೋಜಾ, ಇವನು ಒಂದು ಮೇಸ್ತ್ರಿ ಕೆಲಸ ಮಾಡ್ತಾನೆ. ಸೊ ಅವ್ರಿಗೆ ಜೊತೆ ಚರ್ಚೆ ಮಾಡುವಾಗ ಇವರು ಒಂದು ಸಂಚು ಮಾಡ್ತಾರೆ ದಟ್ ಇಷ್ಟು ಹಣ ಇದ್ದರೆ ನಾವು ಕೂಡ ಸ್ವಲ್ಪ ಅಲ್ಲಿ ಲೂಟಿ ಮಾಡಿ ಹಣದು ನಮಗೆ ಲಾಭ ಆಗ್ಬೋದು ಮತ್ತು ನಾವು ಒಳ್ಳೆ ಲೈಫ್ ಸಂಪಾದನೆ ಮಾಡ್ಬೋದು. ಆದರೆ ರೇವಣ್ ಡಿಸೋಜಾ 4ನೇ ವ್ಯಕ್ತಿಯಾಗಿ ಮಂಗಳೂರಿನಲ್ಲಿರುವಂತಹ ಬಾಲ ಎನ್ನುವ ವ್ಯಕ್ತಿಯನ್ನು ಈ ಒಂದು ತಂಡಕ್ಕೆ ಪರಿಚಯ ಮಾಡ್ತಾನೆ. ಈಗ ಈ ತಂಡದಲ್ಲಿ 4 ಜನ ಆಗಿರ್ತಾರೆ. ಈ 4 ಜನ ಸೇರಿಕೊಂಡು ಪದ್ಮನಾಭ ಕೋಟ್ಯಾನ್ ಅವರ ಮನೆಯನ್ನು ಲೂಟಿ ಮಾಡುವುದಾಗಿ ನಿರ್ಧರಿಸ್ತಾರೆ.
ಬಾಲ ಏನ್ ಮಾಡ್ತಾನೆ ಅಂದ್ರೆ ತನ್ನ ಸಹಚರ ಕೇರಳದಲ್ಲಿರುವಂತಹ ಜಾನ್ ಬೋಸ್ಕೋಗೆ ಕರೆ ಮಾಡ್ತಾನೆ. ಮಂಗಳೂರಿನಲ್ಲಿರುವಂತಹ PWD ಕಾಂಟ್ರಾಕ್ಟರ್ ಪದ್ಮನಾಭ ಕೋಟಿಯಾನ್ ಅವರ ಮನೆಯ ಕೆಳಗಡೆ 300+ ಕೋಟಿ ಹಣ ಇದೆ ಎನ್ನುವುದಾಗಿ ತಿಳಿಸ್ತಾನೆ. ಜಾನ್ ಬೋಸ್ಕೋ ಏನ್ ಮಾಡ್ತಾನೆ ಅಂದ್ರೆ ತನ್ನ ಸಹಚರರ ಜೊತೆಗೆ ಮಂಗಳೂರಿಗೆ ಬರ್ತಾನೆ. ಆಗ ಈ ಒಂದು ಪ್ರಕರಣದಲ್ಲಿ ಕರ್ನಾಟಕ ಮತ್ತು ಕೇರಳದಲ್ಲಿರುವಂತಹ ದರೋಡೆಕೋರರ ಮಧ್ಯೆ ಲಿಂಕ್ ಬೆಳೆಯುತ್ತೆ. ತದನಂತರ ಇವರೆಲ್ಲ ಸೇರಿಕೊಂಡು 5-6 ತಿಂಗಳುಗಳ ಕಾಲ ಪದ್ಮನಾಭ ಕೋಟಿಯಾನ್ ಅವರ ಮನೆಯ ಸುತ್ತ ಸ್ಕೆಚ್ ರೆಡಿ ಮಾಡ್ತಾರೆ, ದರೋಡೆಗಾಗಿ ಸಂಚು ರೂಪಿಸ್ತಾರೆ. ಆ ಜಾಗ ನಮ್ಮ ಮಂಗಳೂರಿಗೆ ಭೇಟಿ ಕೊಡ್ತಾರೆ. ಇಲ್ಲಿ ಇಂಡಿಯಾನ ಹಾಸ್ಪಿಟಲ್ ಹತ್ರ ಅವರು 2-3 ಸತಿ ವಿಸಿಟ್ ಮಾಡಿ ಮತ್ತು ಅವ್ರ ಮನೆಯದು ಪರಿಶೀಲನೆ ಮಾಡಿ ಒಂದು ರೂಪರೇಖೆಯನ್ನು ರೆಡಿ ಮಾಡ್ತಾರೆ. ರಮೇಶ್ಗೆ ಅವರು ವಸಂತ್ಗೆ ಮತ್ತು ರಮೇಶ್ಗೆ ಆ ಮನೆಯದು ಸ್ಕೆಚ್ ರೆಡಿ ಮಾಡಿ ಹೇಳ್ತಾರೆ. ಸೊ ದಟ್ ದೇ ಕೆನ್ ಪ್ಲಾನ್ ಅಕಾರ್ಡಿಂಗ್ಲಿ. ಅದ ನಂತರ 2-3 ಸತಿ ವಿಸಿಟ್ ಮಾಡಿ ಆ ಜಾಗದ್ದು ಪೂರ್ತಿ ಅವರು ಜಿಯೋಗ್ರಫಿಕಲಿ ಏರಿಯಾ ಮತ್ತು ಯಾವ ರೀತಿ ಯಾವ ಟೈಮ್ಗೆ ಎಕ್ಸಿಟ್ ಮಾಡ್ಬೋದು ಮತ್ತು ಮನೆಯಲ್ಲಿ ಯಾರ್ಯಾರು ಇರ್ತಾರೆ. June 21 ಪದ್ಮನಾಭ ಕೋಟಿಯಾನ್ ಅವರ ಮನೆ ಮೇಲೆ ದರೋಡೆ ಮಾಡುವುದಕ್ಕಾಗಿ ಇವರೆಲ್ಲ ಕೇರಳದಿಂದ ಮಂಗಳೂರಿಗೆ ಬಂದು ಇಲ್ಲಿರುವ ಲಾಡ್ಜ್ ಒಂದರಲ್ಲಿ ತಂಗುತ್ತಾರೆ. ತದನಂತರ ಗೋಣಿ ಚೀಲಗಳನ್ನು ರೆಡಿ ಮಾಡ್ತಾರೆ. June 21 ಪದ್ಮನಾಭ ಕೋಟಿಯಾನ್ ಅವರ ಮನೆಯ ಮೇಲೆ ದರೋಡೆ ಮಾಡ್ತಾರೆ. ಅಲ್ಲಿ ವಾಸ ಇದ್ದಂತಹ ಪದ್ಮನಾಭ ಕೋಟಿಯಾನ್ ಮತ್ತು ಅವರ ಕುಟುಂಬಸ್ಥರನ್ನ ಕಟ್ಟಿ ಹಾಕ್ತಾರೆ. ಪದ್ಮನಾಭ ಕೋಟಿಯಾನ್ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸ್ತಾರೆ. ತದನಂತರ ಅಲ್ಲಿರುವ 9 ಲಕ್ಷ ಹಣ ಮತ್ತು ಚಿನ್ನಾಭರಣವನ್ನ ದೋಚ್ತಾರೆ. ಮನೆಯಲ್ಲಿಯೇ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿಯೊಬ್ಬ ತನ್ನ ಮನೆಯ ಯಜಮಾನನ ವಿರುದ್ಧವೇ ದರೋಡೆ ಮಾಡಿದಂತಹ ಪ್ರಕರಣ ಇದು. 1% ಕ್ಲೂ ಕೂಡ ಇಲ್ಲದಂತಹ ಈ ಒಂದು ಪ್ರಕರಣದಲ್ಲಿ 15 ದಿನಗಳ ಒಳಗಡೆಯೇ ಎಲ್ಲಾ ಪ್ರಮುಖ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪ್ರಮುಖ ಆರೋಪಿಗಳನ್ನೆಲ್ಲರನ್ನು ಕೂಡ ಬಂಧಿಸಿದ್ದಾಗಿ July 3 ಮಂಗಳೂರು ನಗರದ ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ. ಇವತ್ತು ಕೇರಳದಿಂದ 6 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಈಗ ಅವರಿಗೆ ನಾವು ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ತಾ ಇದ್ದೀವಿ. ಈ ಕೇಸಲ್ಲಿ ಇನ್ನೂ 4-5 ಜನ ಅರೆಸ್ಟ್ ಆಗೋದು ಬಾಕಿ ಇದೆ. ಬಟ್ ಆದರೆ ಒನ್ ಥಿಂಗ್ ಐ ಮಸ್ಟ್ ಸೇ, ಈ ಕೇಸ್ ಯಾವಾಗ ರಿಪೋರ್ಟ್ ಆಯಿತು ಆವಾಗ ನಮಗೆ 1% ಕ್ಲೂ ಇರಲಿಲ್ಲ. ಇಟ್ ವಾಸ್ ಅ ಬ್ಲೈಂಡ್ ಕೇಸ್ ಆ್ಯಂಡ್ ಸಿನ್ಸ್ ದ ವಿಕ್ಟಿಮ್ ಇಸ್ ವೆಲ್ ನೋನ್, ತುಂಬ ನಮ್ಮಲ್ಲಿ ಒಂದು ಪ್ರೆಷರ್ ಇತ್ತು ದ್ಯಾಟ್ ಇಟ್ ಹ್ಯಾಸ್ ಟು ಬಿ ಡಿಟೆಕ್ಟೆಡ್ ಅಟ್ ಎನಿ ಕಾಸ್ಟ್. ಸೊ ಆ್ಯಂಡ್ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಆಫ್ಟರ್ ಲಾಂಗ್ ಟೈಮ್ ದಿಸ್ ಟೈಪ್ ಆಫ್ ಇವೆಂಟ್ ಹ್ಯಾಪನ್. ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಸಾಕಷ್ಟು ಜನ ಆ್ಯಕ್ಚುಲಿ ಕೆಲಸ ಮಾಡಿದ್ದಾರೆ. ಒಬ್ಬರೊಬ್ಬರಿಂದ ಕೆಲಸ ಆಗಿಲ್ಲ, ಸುಮಾರು 40-50 ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಲೆಟ್ ಮೀ ಟೆಲ್ ಯು, ಸುಮಾರು 1 ವಾರದಿಂದ ಆ್ಯಕ್ಚುಲಿ ಅವರು ತ್ರಿಶೂರ್ ಮತ್ತು ತ್ರಿವೇಂದ್ರಮಲ್ಲಿ ಸುತ್ತಾಡ್ತಾಯಿದ್ರು. ಸೊ ಆ್ಯಂಡ್ ವಿದೌಟ್ ರೆಸ್ಟ್ ದೇ ಹ್ಯಾವ್ ಡನ್. ಐ ಆಮ್ ಪ್ರೌಡ್ ಆಫ್ ಮೈ ಟೀಮ್.